ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆಯಿಂದ ಪರಿಸರದ ರಕ್ಷಣೆಯ ಕೂಗು ಕೇಳಿಬರುತ್ತಿದೆ. ಮನುಷ್ಯ ಬದುಕಲು ನೀರು, ಗಾಳಿಯ ಆಮ್ಲಜನಕ ಮತ್ತು ಆಹಾರ ಅತ್ಯವಶ್ಯಕ ಎಂಬುದು ನಮಗೆ ಗೊತ್ತು. ಸಸ್ಯಗಳು ಮತ್ತು ಮರಗಳು ಮನುಷ್ಯನ ಜೀವನಾಡಿ. ಹಸಿರು ಮರಗಳು ಇಲ್ಲದಿದ್ದರೆ ಮನುಷ್ಯನ ಬೆತ್ತಲೆಯ ಜಗತ್ತು ನಶ್ವರ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಮಾನವ ನಡೆಸಿದ ದೌರ್ಜನ್ಯದ ಫಲವಾಗಿ ನಿಧಾನವಾಗಿ ಮನುಷ್ಯ ಈಗ ಅನುಭವಿಸಲು ಆರಂಭಿಸಿದ್ದಾನೆ. ಮರಗಳು ಮತ್ತು ಅರಣ್ಯದ ಪ್ರಾಮುಖ್ಯತೆಯನ್ನು ನಿರ್ಲಕ್ಷಿಸಿದ ಮನುಷ್ಯನಿಗೆ ಪ್ರಕೃತಿಯೇ ಪಾಠ ಕಲಿಸಲು ಆರಂಭಿಸಿದೆ. ಅರಣ್ಯ ಜನರ ಜೀವನಾಡಿ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಮನೆಯಿಂದ ಹೊರಗಡೆ ಕಾಲು ಇಡಲು ಅಸಾಧ್ಯವಾಗಿರುವ ಏರಿದ ತಾಪಮಾನ, ದಿನೇ ದಿನೇ ಕಾಡುತ್ತಿರುವ ನೀರಿನ ಕೊರತೆ, ಇವೆಲ್ಲವೂ ಇಂದು ನಮ್ಮನ್ನ ಹೈರಾಣ ಮಾಡಿದೆ. ಈ ಸಂದರ್ಭದಲ್ಲಿ ಪರಿಸರದ ಉಳಿವಿಗೆ ಶ್ರಮಿಸಿದವರು ನಮಗೆ ಪ್ರೇರಣೆ ಆಗಲೇಬೇಕು. ಅರಣ್ಯ ಬೆಳೆಸಿ ನಮಗೆ ಮಾದರಿ ಆಗಿರುವವರಲ್ಲಿ ನಮ್ಮ ಕಣ್ಣಿಗೆ ಮೊದಲು ಬೀಳುವವರು ದ ಗ್ರೇಟ್ ಸಾಲು ಮರದ ತಿಮ್ಮಕ್ಕ. ಇಂದಿನ ಈ ಎಪಿಸೋಡ್ ಅವರಿಗೆ ಸಮರ್ಪಣೆ. ಈ ಹಿರಿಯ ವಯಸ್ಸಿನ ಮಹಾನ್ ಚೇತನದ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿ ಹಂಚಿಕೊಳ್ಳುವ ಚಿಕ್ಕ ಪ್ರಯತ್ನ ಈ ಸಂಚಿಕೆಯಲ್ಲಿ ಮಾಡಿದ್ದೀವಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಪರಿಸರದ ಒಲವು ನಮ್ಮಲ್ಲಿ ಕಿಂಚಿತ್ತಾದರೂ ಮೂಡಿದರೆ ನಮ್ಮ ಈ ವಿಡಿಯೋ ಸಾರ್ಥಕತೆ ಪಡೆದ ಹಾಗೆ. ವಿಡಿಯೋಗೆ ಹೋಗುವ ಮುನ್ನ ಫ್ರೆಂಡ್ಸ್, ಒಂದು ಚಿಕ್ಕ ರಿಕ್ವೆಸ್ಟ್. ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿ. ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗುಬ್ಬಿಯ ಹೊಸಹಳ್ಳಿ ಗ್ರಾಮದ ಕಕ್ಕೇನಹಳ್ಳಿಯಲ್ಲಿ ಜನಿಸುತ್ತಾರೆ. ತಂದೆಯ ಹೆಸರು ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನ ಮದುವೆಯಾಗಿದ್ದು ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ದುರದೃಷ್ಟವಶಾತ್ ಇವರಿಗೆ ಮಕ್ಕಳಾಗಲಿಲ್ಲ. ತಿಮ್ಮಕ್ಕ ಅವರು ತಮಗೆ ಮಕ್ಕಳಿರದ ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಡಲಾರಂಭಿಸಿದರು ಎನ್ನುವುದು ಅತ್ಯಂತ ಅಚ್ಚರಿ ಮತ್ತು ಖುಷಿಯ ವಿಚಾರ ಅಂತ ಹೇಳಬಹುದು. ತಿಮ್ಮಕ್ಕ ಅವರಿಗೆ ಶಾಲೆಯ ಮೆಟ್ಟಿಲು ಹತ್ತುವ ಯೋಗ ಇರಲಿಲ್ಲ. ತಂದೆ ತಾಯಿ ಜೊತೆ ತುತ್ತಿನ ಅನ್ನಕ್ಕಾಗಿ ದುಡಿಯಬೇಕಾದ ಪರಿಸ್ಥಿತಿ ಬಾಲ್ಯದಲ್ಲೇ ಒದಗಿತು. ನರಕದ ಬಾಲ್ಯ ಕಳೆದ ತಿಮ್ಮಕ್ಕ 18 ವಯಸ್ಸಿನಲ್ಲೇ ಬಿಕ್ಕಲು ಚಿಕ್ಕಯ್ಯರನ್ನ ಮದುವೆ ಆಗ್ತಾರೆ. ಮದುವೆಯಾದೊಡನೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದ ದಂಪತಿಗೆ 20 ವರ್ಷಗಳಾದರೂ ಮಕ್ಕಳಾಗಲೇ ಇಲ್ಲ. ಅರಣ್ಯವೇ ನಮ್ಮ ಮನೆ, ಮರಗಿಡಗಳೇ ನಮ್ಮ ಮಕ್ಕಳು ಎಂದು ಭಾವಿಸಿದ ತಿಮ್ಮಕ್ಕ ದಂಪತಿ ಪ್ರತಿದಿನ ಗಿಡ ನೆಡಲು ಪ್ರಾರಂಭ ಮಾಡ್ತಾರೆ. ರಾಮನಗರ ಜಿಲ್ಲೆಯ ಹುಲಿಕಲ್ಲಿನಿಂದ ಕುದುರಿನವರೆಗೂ ಗಿಡ ನೆಟ್ಟು ಅವುಗಳನ್ನು ಪೋಷಿಸತೊಡಗಿದರು. ಆ ಮೂಲಕ ಮಕ್ಕಳಿಲ್ಲದ ಕೊರತೆಯನ್ನ ಮರಿತಾರೆ. ಕೂದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕನವರು ಬೆಳೆಸಿದ ಆಲದ ಮರಗಳು ಇದ್ದಾವೆ. ತಿಮ್ಮಕ್ಕ ಅವರು ವಾಸ ಮಾಡುತ್ತಿದ್ದ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು. ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭ ಮಾಡ್ತಾರೆ. ಮೊದಲ ವರ್ಷದಲ್ಲಿ 10 ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ 4 ಕಿಲೋಮೀಟರ್ ಉದ್ದಳತೆಯ ದೂರ ನೆಡಲಾಯಿತು. ಹೀಗೆಯೇ 2ನೇ ವರ್ಷ 15 ಮತ್ತು 3ನೇ ವರ್ಷ 20 ಸಸಿಗಳನ್ನು ನೆಡ್ತಾರೆ. ಇವರು ಈ ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸ್ಕೊಳ್ತಾರೆ. ಈ ಗಂಡ ಹೆಂಡಿರು ಸಸಿಗಳಿಗೆ ನೀರುಳಿಸಲು ಬಿಂದಿಗೆ ಕೊಳಗಗಳಲ್ಲಿ ನೀರನ್ನು 4 ಕಿಲೋಮೀಟರ್ ದೂರ ಸಾಗಿ ತರ್ತಾ ಇದ್ರು. ಹಾಗೂ ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪದಗಳನ್ನು ಹೊದಿಸಿ ಕಾಪಾಡ್ತಾರೆ. ಸಸ್ಯಗಳು ಬೆಳೆಯಲು ನೀರಿನ ಅವಶ್ಯಕತೆ ಇರುವುದರಿಂದ ಅವುಗಳನ್ನು ಹೆಚ್ಚಾಗಿ ಮುಂಗಾರು ಮಳೆಯ ಕಾಲದಲ್ಲಿ ನೆಡಲಾಗುತ್ತೆ. ಮುಂದಿನ ಮುಂಗಾರು ಬರೋ ಹೊತ್ತಿಗೆ ಈ ಎಲ್ಲ ಸಸಿಗಳು ಚೆನ್ನಾಗಿ ಬೇರು ಬಿಡುತ್ತಿದ್ದವು. ಒಟ್ಟು ಸುಮಾರು 400 ಆಲದ ಮರದ ಸಸಿಗಳನ್ನು ನೆಟ್ಟಿದ್ದಾರೆ. ಇಂದಿಗೆ ಅವುಗಳ ಮೌಲ್ಯವು ಅಂದಾಜು 15 ಲಕ್ಷ ರೂಪಾಯಿಗಳೆಂದು ಅಂದಾಜು ಮಾಡಲಾಗಿದೆ. ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರವು ವಹಿಸಿಕೊಂಡಿದೆ. ಇಂದು ಭಾರತದಲ್ಲಿ ಹಲವಾರು ಕಾಡು ಬೆಳೆಸುವ ಕಾರ್ಯಕ್ರಮಗಳಿಗೆ ತಿಮ್ಮಕ್ಕ ಅವರನ್ನು ಆಹ್ವಾನಿಸಲಾಗುತ್ತದೆ. ತಮ್ಮ ಹಳ್ಳಿಯ ವಾರ್ಷಿಕ ಜಾತ್ರೆಗಾಗಿ ಮಳೆ ನೀರು ಶೇಖರಿಸಲು ದೊಡ್ಡ ತೊಟ್ಟಿಯ ನಿರ್ಮಾಣವು ಸೇರಿದಂತೆ ಇವರು ಇತರೆ ಸಮಾಜ ಸೇವೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ತಮ್ಮ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟುವ ಆಸೆಯನ್ನಿಟ್ಟುಕೊಂಡಿದ್ದಾರೆ. ಇದಕ್ಕಾಗಿ ಒಂದು ನಿಧಿಯನ್ನು ಕೂಡ ನಿಯೋಜಿಸಲಾಗಿದೆ. 1991ರಲ್ಲಿ ತಿಮ್ಮಕ್ಕ ಅವರ ಪತಿ ತೀರಿ ಹೋಗ್ತಾರೆ. ಸರ್ಕಾರಗಳಿಂದ ದೊಡ್ಡ ಪ್ರಮಾಣದ ನೆರವು ಸಿಗದೇ ಇದ್ದರೂ ತಿಮ್ಮಕ್ಕ ತನ್ನ ಕಾರ್ಯವನ್ನು ಮುಂದುವರಿಸುತ್ತಲೇ ಇದ್ದರು. ತನ್ನದೇ ಊರಿನಲ್ಲಿ ಆಸ್ಪತ್ರೆ ಕಟ್ಟಿಸಿಕೊಡಿ ಎಂಬ ತಿಮ್ಮಕ್ಕ ಬೇಡಿಕೆ ಇನ್ನೂ ಫಲ ಕಂಡಿಲ್ಲ. ಇವರಿಗೆ ಒಬ್ಬ ದತ್ತುಪುತ್ರ ಕೂಡ ಇದ್ದಾರೆ. ಅವರ ಹೆಸರು ಉಮೇಶ್. ದತ್ತುಪುತ್ರ ಉಮೇಶ್ಗೆ ಪರಿಸರ ರಕ್ಷಣೆ ಅರಿವು ಮೂಡಿಸಿ ಅವರಿಂದಲೂ ಕೂಡ ಅರಣ್ಯ ರಕ್ಷಣೆ ನಡುವ ಕಾರ್ಯದಲ್ಲಿ ಮುಂದುವರಿಸ್ತಾ ಇದ್ದಾರೆ. ತಾನು ಬೆಳೆಸಿದ ಮರಗಳು ಅಭಿವೃದ್ಧಿಯ ಹೆಸರಿನಲ್ಲಿ, ಅಂದರೆ ರಸ್ತೆ ಅಗಲೀಕರಣ, ಒಳಚರಂಡಿ, ಲೇಔಟ್ ನಿರ್ಮಾಣಕ್ಕೆ ನಾಶವಾಗುವ ಸೂಚನೆ ಸಿಕ್ಕಾಗ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿಯಾಗಿ ಆ ಯೋಜನೆಯನ್ನೇ ತಿಮ್ಮಕ್ಕ ಬದಲಾಯಿಸಿಬಿಡ್ತಾರೆ. ಆ ಮೂಲಕ ನಿಜ ಪರಿಸರ ಹೋರಾಟಗಾರ್ತಿಯಾಗ್ತಾರೆ.
ಇವರ ಪರಿಸರ ಕಾರ್ಯವನ್ನು ಗುರುತಿಸಿರುವ ಸಮಾಜ ಹಲವು ಸಂಸ್ಥೆಗಳು ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟು ಶಕ್ತಿಯನ್ನು ತುಂಬಿದ್ದಾರೆ. 1995ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, 1997ರಲ್ಲಿ ಇಂದಿರಾಗಾಂಧಿ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಮತ್ತು ವೀರಚಕ್ರ ಪ್ರಶಸ್ತಿ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯಿಂದ ಇವರಿಗೆ ಮಾನ್ಯತೆಯ ಪ್ರಮಾಣ ಪತ್ರ, ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರಿನಿಂದ ಶ್ಲಾಘನೆಯ ಪ್ರಮಾಣ ಪತ್ರ, 2000ರಲ್ಲಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, 2006ರಲ್ಲಿ ಗಾಡ್ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ, ಪಂಪಾಪತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೂವಿನ ಹೊಳೆ ಪ್ರತಿಷ್ಠಾನದ ವಿಶ್ವಾತ್ಮ ಪುರಸ್ಕಾರ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ, 2010ರ ಸಾಲಿನ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಇವರಿಗೆ ಲಭಿಸಿದೆ. 2019ರ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ. 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಟ್ಟು ಇತ್ತೀಚೆಗೆ ಈ ಶತಾಯುಷಿ ಮಹೋನ್ನತ ಸಾಧನೆಗೆ ಪ್ರೋತ್ಸಾಹ ನೀಡಿದೆ. ಬಿಕ್ಕಲು ಚಿಕ್ಕಯ್ಯನೊಂದಿಗೆ ಸೇರಿ ಮಾಗಡಿ ತಾಲೂಕು ಹುಲಿಕಲ್ ರಸ್ತೆಯ ಎರಡು ಬದಿಗಳಲ್ಲಿ ಸಾಲು ಮರಗಳನ್ನು ನೆಟ್ಟು ಪೋಷಿಸಿ ಹೆಮ್ಮರವಾಗಿಸಿರುವ ವೃಕ್ಷಮಿತ್ರ ನಾಡೋಜ ಸಾಲು ಮರದ ತಿಮ್ಮಕ್ಕ ಬದುಕಿನ ಮುಸ್ಸಂಜೆಯ ದಿನಗಳನ್ನು ಏಕಾಂಗಿಯಾಗಿ ಕಳೆಯುತ್ತಾ ಇದ್ದಾರೆ. ತಿಮ್ಮಕ್ಕ ಸರ್ಕಾರಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ಕಲ್ಪಿಸಿ ಬದುಕಿಗೆ ಆಸರೆ ನೀಡಿದ್ದಾರೆ. ಸರ್ಕಾರ ಕೂಡ ವೃದ್ಧಾಪ್ಯ ವೇತನ, ಅಂತ್ಯೋದಯ ಪಡಿತರ ಕಾರ್ಡನ್ನು ನೀಡಿದ್ದಾರೆ. ಆಶ್ರಯ ಯೋಜನೆಯಡಿಯಲ್ಲಿ ಸರ್ಕಾರ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಿದೆ ಎಂದು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹುಲಿಕಲ್ ಗ್ರಾಮದಲ್ಲಿ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ಆಸ್ಪತ್ರೆ ನಿರ್ಮಿಸಬೇಕು ಮತ್ತು ಬದುಕಿನ ಬಂಡಿ ತಳ್ಳಲು ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಕೊಡಬೇಕು ಎಂದು ಸರ್ಕಾರಕ್ಕೆ ತಿಮ್ಮಕ್ಕ ಮನವಿ ಮಾಡಿದ್ದಾರೆ. ಸರ್ಕಾರ ಕೂಡ ಹಲವಾರು ಸೌಲಭ್ಯಗಳನ್ನು ತಿಮ್ಮಕ್ಕನಿಗೆ ನೀಡಿದ್ದು ವೃದ್ಧಾಪ್ಯ ವೇತನ, ಅಂತ್ಯೋದಯ ಪಡಿತರ ಚೀಟಿ, ರಾಜ್ಯದೆಲ್ಲೆಡೆ ಪ್ರಯಾಣ ಮಾಡಲು ಉಚಿತ ಬಸ್ ಪಾಸ್ ನೀಡಲಾಗಿದೆ. ಆಶ್ರಯ ಯೋಜನೆಯಲ್ಲಿ ತಿಮ್ಮಕ್ಕನ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯವನ್ನು ನೀಡಿದೆ. ಸರ್ಕಾರದ ವತಿಯಿಂದ 4 ಎಕರೆ ಜಮೀನು ಕೂಡ ತಿಮ್ಮಕ್ಕನಿಗೆ ಮಂಜೂರಾಗಿದ್ದು ಪರಭಾರೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ತಿಮ್ಮಕ್ಕನ ಆಶಯಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾನೇ ಬಂದಿದೆ. ಸಾಲಮರದ ತಿಮ್ಮಕ್ಕ ಮೊದಲಿನಿಂದಲೂ ಹಳ್ಳಿಯಲ್ಲೇ ಇದ್ದುಕೊಂಡು ಸರಳ ಜೀವನ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ತಿಮ್ಮಕ್ಕನನ್ನು ಸನ್ಮಾನ ಸತ್ಕಾರಕ್ಕೆ ಆಹ್ವಾನಿಸುವ ಸಂಘ ಸಂಸ್ಥೆಗಳು ಕೂಡ ತಿಮ್ಮಕ್ಕನಿಗೆ ಆರ್ಥಿಕ ಸಹಾಯವನ್ನು ಮಾಡುತ್ತಿವೆ. ಒಂಟಿ ಜೀವನ ನಡೆಸುತ್ತಿರುವ ತಿಮ್ಮಕ್ಕನನ್ನು ನೋಡಿಕೊಳ್ಳಲು ಹಲವು ಸಂಘ ಸಂಸ್ಥೆಗಳು ಮುಂದೆ ಬಂದಿವೆ. ಆದರೆ ತಿಮ್ಮಜ್ಜಿ ಮಾತ್ರ ತಾನು ಮತ್ತು ತನ್ನ ಪತಿ ಬೆಳೆಸಿರುವ ಸಾಲು ಮರಗಳನ್ನು ನೋಡುತ್ತಾ ನೆರಳಿನಲ್ಲೇ ವಿಹರಿಸುತ್ತಾ ಹುಲಿಕಲ್ನಲ್ಲೇ ಇರುತ್ತೇನೆಂಬುದು ತಿಮ್ಮಕ್ಕ ಅವರ ಆಶಯವನ್ನು ವ್ಯಕ್ತಪಡಿಸುತ್ತಾರೆ. 80 ಮತ್ತು 90 ದಶಕದ ಮಕ್ಕಳಿಗೆ ಚಿಕ್ಕವರಿದ್ದಾಗ ಪಠ್ಯಪುಸ್ತಕ ಇವರ ಬಗ್ಗೆ ಇತ್ತು. ಈ ಹೈಫೈ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಿಕೊಳ್ಳಲು ಸಹ ನಾವು ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಈ ಸ್ಫೂರ್ತಿದಾಯಕ ಮಹಿಳೆ ಪರಿಸರವನ್ನು ಪ್ರೀತಿಸಲು ಮತ್ತು ಸೇವೆ ಮಾಡಲು, ಮರಗಳನ್ನು ಬೆಳೆಸಲು ಮತ್ತು ಹಸಿರನ್ನು ಹರಡಲು ಒಂದು ಮಿಷನ್ನ ತೆಗೆದುಕೊಂಡಿದ್ದಾರೆ. ಅವರು ತನ್ನ ಸ್ವಂತ ಮಕ್ಕಳಂತೆ ಮರಗಳನ್ನು ಪೋಷಣೆ ಮಾಡಿದ್ದಾರೆ ಮತ್ತು ಮಾತೃಭೂಮಿ ಮತ್ತು ಮರಗಳ ಮೇಲಿನ ಅವರ ಪ್ರೀತಿಗೆ ಇವರನ್ನ ವೃಕ್ಷ ಮಾತೆ ಅಂತಲೂ ಕರೀತಾರೆ. ಇಲ್ಲಿಯವರೆಗೂ ಇವರು ಸುಮಾರು 400 ಆಲದ ಮರಗಳನ್ನು ಮತ್ತು ಇತರೆ 8,000ಕ್ಕೂ ಅಧಿಕ ಮರಗಳನ್ನು ನೆಟ್ಟು ಪೋಷಣೆ ಮಾಡಿರುವ ಕೀರ್ತಿ ಸಾಲು ಮರದ ತಿಮ್ಮಕ್ಕ ಅವರಿಗೆ ಸಲ್ಲಬೇಕು. ಆಲದ ಮರಗಳನ್ನು ಸಾಲಾಗಿ ಕೂದೂರು ಮತ್ತು ಹುಳಿಕಲ್ ಮಾರ್ಗವಾಗಿ ಬಿತ್ತಿರುವ ಕಾರಣ ಇವರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು. ತಮಿಳುನಾಡಿನಲ್ಲಿ ತಿಮ್ಮಕ್ಕ ಅವರನ್ನ ಕಾರ್ಯಕ್ರಮವೊಂದರಲ್ಲಿ ವಿಶೇಷ ಅತಿಥಿಯಾಗಿ ಕರೆಯಲಾಗಿತ್ತು. ಸಿನಿತಾರೆಯರು, ರಾಜಕಾರಣಿಗಳು, ನಿರ್ಮಾಪಕರು ಸೇರಿದಂತೆ ಖ್ಯಾತನಾಮರು ಭಾಗವಹಿಸಿದ್ದ ಈ ಕಾರ್ಯಕ್ರಮದ ವೇದಿಕೆಗೆ ಸಾಲು ಮರದ ತಿಮ್ಮಕ್ಕರನ್ನ ಕರೆಯಲಾಗಿತ್ತು. ಈ ವೇಳೆ ತಿಮ್ಮಕ್ಕ ಕನ್ನಡದಲ್ಲೇ ಮಾತನ್ನ ಆರಂಭ ಮಾಡಿದರು. ಆದರೆ ಅಲ್ಲಿ ನೆರೆದಿದ್ದವರಿಗೆ ವೃಕ್ಷ ಮಾತೆ ಏನು ಹೇಳುತ್ತಿದ್ದಾರೆ ಎಂಬುದು ಅರ್ಥವಾಗಲಿಲ್ಲ. ಹೀಗಾಗಿ ನಿರೂಪಕಿಯವರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಗೊತ್ತಿರುವವರು ಯಾರಾದರೂ ಇದ್ದಾರೆಯೇ ಎಂದು ಕೇಳ್ತಾರೆ. ಅಷ್ಟರಲ್ಲಾಗಲೇ ರಶ್ಮಿಕಾ ಮಂದಣ್ಣ ಸಹ ಕಣ್ಣಿಗೆ ಬೀಳ್ತಾರೆ. ಕನ್ನಡದವರೇ ಆದ ರಶ್ಮಿಕಾ ಮಂದಣ್ಣ ದಯವಿಟ್ಟು ವೇದಿಕೆಗೆ ಬಂದು ತಿಮ್ಮಕ್ಕನವರ ಮಾತುಗಳನ್ನು ಅನುವಾದ ಮಾಡಿಕೊಡುವಂತೆ ಕೇಳಿಕೊಳ್ತಾರೆ. ಅದರಂತೆ ವೇದಿಕೆ ಏರಿದ ರಶ್ಮಿಕಾ ತಿಮ್ಮಕ್ಕನವರ ಮಾತುಗಳನ್ನು ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಅಲ್ಲದೆ ವೃಕ್ಷ ಮಾತೆ ಯಾರೆಂಬುದನ್ನು ಜನರ ಮುಂದಿಡಲು ತಡಬಡಿಸ್ತಾರೆ. ಇದನ್ನು ಗಮನಿಸಿದ ತಮಿಳು ನಟ ವಿವೇಕ್ ಏಕಾಏಕಿ ಮಾತು ಆರಂಭಿಸ್ತಾರೆ. ಒಬ್ಬ ನಿರಕ್ಷರಿ ಹೆಣ್ಣು ಮಗಳೊಬ್ಬಳಿಗೆ ಅರಿವಾಗಿರುವ ಅರಣ್ಯನಾಶದ ಪರಿಣಾಮ ಸುಶಿಕ್ಷಿತ ಜನಾಂಗಕ್ಕಿನ್ನೂ ಗೋಚರಿಸದೇ ಇರುವುದು ಇಂದಿನ ಕಾಲದ ವಿಪರ್ಯಾಸ. ಭೂಮಿ ವಿನಾಶದ ಅಂಚಿನಲ್ಲಿ ನಿಂತಿದೆ. ವರ್ಷ ವರ್ಷವೂ ಹೆಚ್ಚುತ್ತಿರುವ ಪ್ರಕೃತಿ ವಿಕೋಪಗಳು ಅರಣ್ಯನಾಶದ ನೇರ ಪರಿಣಾಮ ಎಂದು ಅರ್ಥೈಸಿಕೊಳ್ಳುವಲ್ಲಿ ಇಂದಿನ ಆಧುನಿಕ ಜಗತ್ತು ವಿಫಲಗೊಳ್ಳುತ್ತಿದೆ. ಎಚ್ಚೆತ್ತುಕೊಂಡಲ್ಲಿ ಇನ್ನೂ ಕೂಡ ವಿನಾಶವನ್ನು ತಪ್ಪಿಸಬಹುದು.
ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಎಂದು ಆಶಿಸಬಹುದಷ್ಟೆ. 108 ವರ್ಷಗಳ ಜೀವನ ಮಾಡಿರುವ ಸಾಲುಮರದ ತಿಮ್ಮಕ್ಕ ಇನ್ನಷ್ಟು ದಿನ ಚೆನ್ನಾಗಿರಲಿ ಎಂದು ಹಾರೈಸುವುದೊಂದೇ ನಮ್ಮ ಕರ್ತವ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.